ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಸದ್ಯಕ್ಕೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಸ್ನೇಹಿತರೆ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ನೀಡಿರುವಂತದ್ದು ನಿಮಗೆ ಗೊತ್ತಿರುವ ಹಾಗೆ ಇವತ್ತೇನು ಕ್ಯಾಬಿನೆಟ್ ಸಭೆ ಮೂಲಕ ಎರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ದಿನಾಂಕ ಅನೌನ್ಸ್ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಮಾಹಿತಿಯನ್ನ ತಿಳಿಸಿದ್ದಾರೆ ಅಂದ್ರೆ ಸದ್ಯಕ್ಕೆ ದಿನಾಂಕ ಅನೌನ್ಸ್ ಮಾಡೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಮುಖ್ಯಮಂತ್ರಿಗಳಿಂದ ಯಾವುದೇ ರಿಪ್ಲೈ ಬಂದಿಲ್ಲಂತೆ ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಮಾಹಿತಿ ಏನು ಬನ್ನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ನಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದೀರಾ ಸೊ ಅಂತವರು ತಪ್ಪದೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಹಾಗಾದ್ರೆ ಬನ್ನಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿರುವ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣದ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಇದೀಗ ತಿಳಿಸಿರುವಂತದ್ದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತ ಏನು ಎರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ದಿನಾಂಕವನ್ನ ಅನೌನ್ಸ್ ಮಾಡ್ತಾರಂತ ನಾವೆಲ್ಲ ಕಾಯ್ದಿದ್ವಿ ಎರಡನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ತಿಳ್ಕೊಂಡಿದ್ವಿ ಅಂದ್ರೆ ದಸರಾ ಹಬ್ಬಕ್ಕೆ ಈ ಒಂದು ಎರಡನೇ ಕಂತಿನ ಹಣ ಸಿಗುತ್ತಂತ ಎಲ್ಲರೂ ಕಾಯ್ತಾ ಇದ್ವಿ ಆದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಅಂದ್ರೆ ನಾವು ಇವತ್ತು ಯಾವುದೇ ಒಂದು ಸಭೆಯನ್ನ ನಡೆಸಿಲ್ಲ ಯಾಕಂದ್ರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಕಡೆಯಿಂದ ಯಾವುದೇ ರೀತಿ ಒಂದು ಮಾಹಿತಿ ನಮ್ಗೆ ಬಂದಿಲ್ಲ ಅನ್ನೋ ಒಂದು ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ಎರಡನೇ ಕಂತಿನ ಹಣವನ್ನ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಟ್ರಾನ್ಸ್ಫರ್ ಮಾಡಲಾಗಿದೆ ಆದ್ರೆ ದಿನಾಂಕವನ್ನ ಅನೌನ್ಸ್ ಮಾಡಿ ಜನರ ಖಾತೆಗೆ ತಲುಪಿಸುವುದು ಒಂದೇ ಬಾಕಿ ಅಂತ ಹೇಳಿದೆ ಆದ್ರೆ ಮುಖ್ಯಮಂತ್ರಿಗಳಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಅಂದ್ರೆ ಈಗ ಏನು ಸದ್ಯಕ್ಕೆ ಒಂಬತ್ತು ಪಾಯಿಂಟ್ ನಲವತ್ತು ನಾಲ್ಕು ಲಕ್ಷ ಫಲಾನುಭವಿಗಳ ಖಾತೆಗೆ ಹಣ ಇನ್ನೂ ಜಮಾ ಆಗಿಲ್ಲಂತೆ ಅದರಲ್ಲಿ ಒಂದ್ ಸ್ವಲ್ಪ ಆಗಿರಬಹುದು ಇನ್ನು ಉಳಿದಂತರದ್ದು ಹಾಗೆ ಇದೆಯಂತೆ ಅಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ಇದ್ದಾವೆ ಅಂದ್ರೆ ಅರ್ಜಿ ಸಲ್ಲಿಸಿದಂತವ್ರು ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥರು ಮರಣ ಹೊಂದಿದ್ದಾರೆ ಕೆಲವರು ಅದ್ರ ಜೊತೆಗೆ ಏನು ಆಧಾರ್ ಸೀಡಿಂಗ್ ಆಗಿಲ್ಲಂತೆ ಇನ್ನು ಕೆಲವ್ರದ್ದು ಇ ಕೆ ಸಿ ಆಗಿಲ್ಲಂತೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾರಣಗಳಿದಾವಂತೆ ಆದರೆ ಆದ್ರೆ ಜನ ಅದನ್ನ ಸರಿಪಡಿಸ್ಕೊಂಡಿಳಂತೆ ಸೊ ಅದಕ್ಕಾಗಿ ಏನ್ ಪ್ಲಾನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಅಧಿಕಾರಿಗಳ ಟೀಮು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಗಳ ಟೀಮು ಸೊ ಯಾರ್ಯಾರಿಗೆ ಹಣ ಬಂದಿಲ್ಲ ಯಾರ್ಯಾರದು ಪ್ರಾಬ್ಲಮ್ ಇದೆ ಸೊ ಅಂತವರದು ಸಾಲ್ವ್ ಮಾಡೋದಕ್ಕೆ ರೆಡಿ ಮಾಡ್ತಾರಂತೆ ಸೊ ಆ ಒಂದು ಸಾಲ್ವ್ ಆದ್ಮೇಲೆ ಅಂದ್ರೆ ಸದ್ಯದಲ್ಲಿ ಅತಿ ಶೀಘ್ರದಲ್ಲಿ ಇದೆಲ್ಲ ಸಾಲ್ವ್ ಆಗುತ್ತೆ ಮತ್ತೆ ಎರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೂಡ ಓಡಿಸ್ತೀವಿ ಅನ್ನೋ ಒಂದು ಮಾಹಿತಿ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಒಂದು ವೇಳೆ ಏನಾದ್ರೂ ಮುಖ್ಯಮಂತ್ರಿಗಳೇನಾದ್ರು ಇದ್ರ ಬಗ್ಗೆ ಏನಾದರೂ ಅತಿ ಶೀಘ್ರದಲ್ಲೇ ಎರಡನೇ ಕಂತಿನ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಒಂದು ಮಾಹಿತಿ ಏನಾದ್ರು ಕೊಟ್ಟರೆ ನಾವು ಅದನ್ನ ಹೊಸ ಅಪ್ಡೇಟ್ ಅನ್ನ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ನಾವು ಕಾಯ್ದು ನೋಡಬೇಕು ಎರಡನೇ ಕಂತಿನ ಹಣ ದಸರಾ ಹಬ್ಬಕ್ಕೆ ಬರುತ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೊಸ ಅಪ್ಡೇಟ್ ಬರುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕು ಮತ್ತೊಂದು ಹೊಸ ಅಪ್ಡೇಟ್ ಒಂದಿಗೆ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ